ಹಿಂದಿನ ಕಾಲದಲ್ಲಿ ಯುದ್ಧದ ಸಂದರ್ಭದಲ್ಲಿ ಆನೆ ಕುದುರೆ ಒಂಟೆಗಳು ಚದುರಂಗ ದಳದ ಭಾಗವಾಗಿದ್ದವು ಅದು ನಿಮಗೆ ಗೊತ್ತೇ ಇದೆ ಆದರೆ ಸರಿಸೃಪಗಳ ಜಾತಿಗೆ ಸೇರಿದ ಉಡವನ್ನ ಕೂಡ ಯುದ್ಧದ ಸಂದರ್ಭದಲ್ಲಿ ಬಳಸಿದ ಕತೆ ಗೊತ್ತಿದೆಯಾ ಕೋಟೆಗಳಿಗೆ ಲಗ್ಗೆ ಹಾಕಿ ಕೋಟೆಯ ಮೇಲೆ ಮೇಲೇರುವುದಕ್ಕೆ ಉಡಗಳನ್ನು ಉಪಯೋಗಿಸುತ್ತಿದ್ದ ಅನೇಕ ನಿದರ್ಶನಗಳು ಭಾರತದ ಚರಿತ್ರೆಯ ಪುಟಗಳನ್ನ ತಿರುವಿ ಹಾಕಿದಾಗ ಸಿಕ್ಕುತ್ತೆ ಒಮ್ಮೆ ಛತ್ರಪತಿ ಶಿವಾಜಿಯ ಸೈನ್ಯದ ಮುಖ್ಯಸ್ಥ ತಾನಾಜಿಯು ರಾಯಗಡ ಕೋಟೆಗೆ ಮುತ್ತಿಗೆ ಹಾಕಿದ್ದ ಆ ಕೋಟೆ ಬಹಳ ಭದ್ರವಾಗಿತ್ತು ಉಡದ ಬಿಗಿಯಾದ ಹಿಡಿತದ ಬಗ್ಗೆ ತಿಳಿದಿದ್ದ ತಾನಾಜಿ ಉಡದ ಟೊಂಕಕ್ಕೆ ಹಗ್ಗವನ್ನ ಕಟ್ಟಿ ರಾಯಗಡ ಕೋಟೆಯನ್ನ ಏರಿಸಿದ ಉಡ ಕೋಟೆಯನ್ನ ಏರುತ್ತಾ ಆಚೆ ಬದಿಗೆ ಹೋಗಿ ಗೋಡೆಯನ್ನ ಗಟ್ಟಿಯಾಗಿ ಹಿಡಿದುಕೊಂಡಿತ್ತು ಆ ನಂತರ ತಾನಾಜಿಯ ಸೈನಿಕರು ಒಬ್ಬೊಬ್ಬರಾಗಿ ಹಗ್ಗದ ಸಹಾಯದಿಂದ ಗೋಡೆಯನ್ನ ಏರಿ ಕೋಟೆಯೊಳಗೆ ಪ್ರವೇಶವನ್ನ ಪಡೆದು ಕೋಟೆಯನ್ನ ತಮ್ಮ ವಶಕ್ಕೆ ತೆಗೆದುಕೊಂಡ್ರು ಅಂತ ಇತಿಹಾಸ ಹೇಳುತ್ತೆ ಇನ್ನು ಈ ಉಡ ಹಲ್ಲಿಯ ಉಪಗಣಕ್ಕೆ ವೇರಾನಸ್ ವಂಶಕ್ಕೆ ಸೇರಿರುವ ಸರೀಸ ಇದು ಹೆಚ್ಚಾಗಿ ಮರ ಮತ್ತು ನೆಲದ ಬಿಲಗಳಲ್ಲಿ ವಾಸ ಮಾಡುತ್ತೆ ಸಾಮಾನ್ಯವಾಗಿ ಇದು ಅರವತ್ತೊಂದರಿಂದ ನೂರ ಎಪ್ಪತ್ತೈದು ಸೆಂಟಿಮೀಟರ್ ಉದ್ದವಿದ್ದು ಸುಮಾರು ಏಳು ಕಿಲೋಗ್ರಾಂ ತೂಕವನ್ನ ಹೊಂದಿದೆ ಉಡ ವೇಗವಾಗಿ ಓಡುವ ಶಕ್ತಿಯನ್ನ ಹೊಂದಿದೆ ಇದು ಕೋಪಗೊಂಡಾಗ ಶತ್ರುಗಳೊಂದಿಗೆ ಕಾದಾಡುವಾಗ ಆವೇಶದಿಂದ ಬಾಲವನ್ನು ಬಡಿಯುತ್ತಾ ನಾಲಿಗೆಯನ್ನ ಹೊರಚಾಚಿ ಹಾವುಗಳಂತೆ ಬುಸುಗುಡುತ್ತೆ ಮತ್ತೆ ಇವುಗಳಲ್ಲಿ ಸುಮಾರು ಇಪ್ಪತ್ತಕ್ಕೂ ಅಧಿಕ ಪ್ರಭೇದಗಳು ಇದೆ ಅಂತ ಅಂದಾಜಿಸಲಾಗಿದೆ ಇದರ ಆಹಾರ ಹುಳ ಚೇಳು ಇರುವೆ ಬಾವಲಿ ಹಕ್ಕಿಗಳು ಮತ್ತು ಮೀನು ಇದು ಬಹಳ ಬುದ್ಧಿವಂತ ಪ್ರಾಣಿ ಈ ಪ್ರಾಣಿ ನೀರಲ್ಲೂ ಕೂಡ ಸುಲಭವಾಗಿ ಈಜಬಲ್ಲದು ಇನ್ನು ಇದರ ಸಂತಾನೋತ್ಪತ್ತಿಯ ಕಾಲ ಏಪ್ರಿಲ್ನಿಂದ ಅಕ್ಟೋಬರ್ವರೆಗೂ ಈ ಹೆಣ್ಣು ಉಡಗಳು ಗುಂಡಿಯನ್ನು ತೋಡಿ ಮೊಟ್ಟೆ ಇಡ್ತವೆ ಕೆಲವೊಂದು ಸಾರಿ ಗೆದ್ದಲಿನ ಹುತ್ತದಲ್ಲೂ ಕೂಡ ಮೊಟ್ಟೆಯನ್ನು ಇಡುತ್ತೆ ಇನ್ನು ಮತ್ತೊಂದು ವಿಚಿತ್ರ ಏನಂದ್ರೆ ಈ ಉಡಗಳು ತನ್ನ ಜೀವನದ ಉದ್ದಕ್ಕೂ ಒಂದು ಹನಿ ನೀರನ್ನ ಕೂಡ ಕುಡಿಯೋದಿಲ್ವಂತೆ ಮತ್ತೆ ಅಪರೂಪಕ್ಕೆ ಏನಾದರೂ ಬಾಯಾರಿಕೆಯಾದ್ರೆ ತಂಪಾಗಿ ಬೀಸುವ ಗಾಳಿಯ ಉಸಿರೆಳೆದರೆ ಸಾಕಂತೆ ಅದರಿಂದಾನೇ ಇದು ಎರಡು ಅಥವಾ ಮೂರು ತಿಂಗಳಿಗೆ ಒಂದು ಹನಿ ಮಾತ್ರವನ್ನ ಮೂತ್ರ ವಿಸರ್ಜನೆ ಮಾಡುತ್ತೆ ಇನ್ನೊಂದು ವಿಶೇಷತೆ ಏನಂದ್ರೆ ಇದರ ಹಲ್ಲುಗಳು ಇದು ಸಾಯುವ ತನಕ ಉದುರೋದೇ ಇಲ್ಲ ಇನ್ನು ವನ್ಯಜೀವಿ ಸಂರಕ್ಷಣೆಯ ಅಡಿ ಇದಕ್ಕೆ ರಕ್ಷಣೆ ಕೂಡ ಇದೆ ಇದನ್ನ ಕೊಲ್ಲೋದು ಮಾರೋದು ಮಹಾ ಅಪರಾಧ ಹೀಗಿದ್ರೂ ಕೂಡ ಅದರ ಮಾಂಸಕ್ಕೆ ಸಾಕಷ್ಟು ಬೇಡಿಕೆ ಇರೋದ್ರಿಂದ ಮತ್ತು ಅವುಗಳ ದೇಹದ ಕೊಬ್ಬನ್ನು ಕರಗಿಸಿ ಔಷಧಿಗೆ ಬಳಸೋದ್ರಿಂದ ಉಡಗಳ ಉಳಿವಿಗೆ ಸಂಚಕಾರ ಬಂದಿದೆ ಇದಿಷ್ಟು ಉಡದ ಬಗೆಗಿನ ಮಾಹಿತಿ ಇಂತಹ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ